ಸಿಎಂ ನೇತೃತ್ವದಲ್ಲಿ ನಡೆದಂತೆ ಇವತ್ತು ಸಂಪುಟ ಸಭೆಯಲ್ಲಿ ರಾಜ್ಯಪಾಲರ ಆದೇಶ ಖಂಡಿಸಿ ಮೂರು ನಿರ್ಣಯಗಳನ್ನು ತಗೊಂಡಿದ್ದಾರೆ ರಾಜ್ಯಪಾಲರು ಬಿಜೆಪಿಯ ಪ್ರತಿನಿಧಿಯಾಗಿ ಕೆಲಸ ಮಾಡಬಾರದು ಅಂತ ರಾಜ್ಯಪಾಲರನ್ನ ಬಳಸಿಕೊಂಡು ನಮ್ಮ ಸರ್ಕಾರ ಅಸ್ಥಿರಗೊಳಿಸುವ ಕೇಂದ್ರ ಪ್ರಯತ್ನಿಸ್ತಾ ಇದೆ ಇದನ್ನು ವಿರೋಧಿಸ್ತೀವಿ ಅಂತ ಇವತ್ತು ನಿರ್ಣಯವನ್ನ ತೆಗೆದುಕೊಂಡಿದ್ದಾರೆ ಬೇರೆ ಏನು ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋದನ್ನೆಲ್ಲ ತರಲೆ ಮಾಡಿಕೊಂಡು ಬಡ್ಡಿ ಮಕ್ಕಳು ಇನ್ನು ಕೇಂದ್ರ ಸರ್ಕಾರ ನಮ್ಮ ಸರ್ಕಾರ ಅಸ್ಥಿರಗೊಳಿಸ್ತಾ ಇದೆ ಸಿದ್ದರಾಮಯ್ಯನವರನ್ನ ಅಸ್ಥಿರಗೊಳಿಸ್ತಿರಬಹುದು ನನ್ನ ಪ್ರಕಾರದಲ್ಲಿ ಅಯ್ಯೋ ನಿಜ ಸರ್ಕಾರ ಸ್ಥಿರವಾಗತ್ತಾ ಅನ್ನೋ ಪ್ರಶ್ನೆಗೆ ಕಾಂಗ್ರೆಸ್ನವರೇ ಉತ್ತರ ಕೊಡಬೇಕು ಸಿ ಇಲ್ಲಿ ವರ್ಸ್ಟ್ ಕೇಸ್ ಸಿನಾರಿಯೋ ಏನು ಅತ್ಯಂತ ಕೆಟ್ಟದ ಚಿತ್ರಣ ಯಾವುದು ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತ ಇಲ್ಲ ಏನಕ್ಕೆ ನಂದು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ರೆ ಕಾಂಗ್ರೆಸ್ ಸರ್ಕಾರ ಬದಲಾಗಲ್ಲ ಇಲ್ಲಿ ಒನ್ ಮೋರ್ ಫೆಲೋ ವಿಲ್ ಕಮ್ ಅಷ್ಟೇ ನನ್ನ ಅವಶ್ಯಕತೆ ಯಾರಿಗಿದೆ ನನ್ನ ಅವಶ್ಯಕತೆನೇ ಇಲ್ವಲ್ಲ ಹೌದು ಸೊ ಕಾಂಗ್ರೆಸ್ ಸರ್ಕಾರ ಅಸ್ತಿರುವಾಗಲ್ಲ ಇಟ್ಸ್ ಎ ಡೇಂಜರ್ ಟು ದಿ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಮಾತ್ರ ಸಮಸ್ಯೆ ಕಷ್ಟ ಮೇಲ್ ಕಷ್ಟ ಮೇಲ್ ಏಟು ನೋವು ಮೇಲ್ ನೋವು ಅಂದ್ರೆ ಇದೇನಾ ಭಗವಂತ ಆದ್ರೂ ಸಿಎಂ ವಿರುದ್ಧದ ತನಿಖೆಗೆ ಕಾರಣ ಪತ್ನಿ ಪಾರ್ವತಿಗೆ ಬದಲಿ ನಿವೇಶನ ಹಂಚಿಕೆಯಲ್ಲಿ ಸಿದ್ದರಾಮಯ್ಯ ಯತೀಂದ್ರ ಪ್ರಭಾವ ಸ್ವಜನ ಪಕ್ಷಪಾತ ಸಂಬಳಿಷ್ಟು ಪ್ರೂವ್ ಇಟ್ ಮೀಡಿಯಾದವ್ರು ಕರ್ಸಿಬಿಟ್ಟು ಮೈಕ್ ಮೆಂಬರ್ ಆಗಿದ್ರು ಹಾಗಾಗಿ ಮೆಂಬರ್ ಅವ್ರು ಆಗಿದ್ದರು ಎನ್ನುವುದಾದರೆ ಬಟ್ ಆ ಸಭೆಯಲ್ಲಿ ಬರೀ ಯತೀಂದ್ರ ಇರಲ್ಲ ಎಲ್ಲಾ ಪಕ್ಷದವರು ಇರ್ತೀರಿ ಅವಾಗ ಜೆಡಿಎಸ್ ಬಿಜೆಪಿ ಗೊತ್ತಿರಲಿಲ್ಲ ಇಲ್ಲಿ ಏನಾಗಿದೆ ಫಲಾನುಭವಿ ಕೊಟ್ಟಿಗಿ ರಾಕಿ ಇಲ್ಲ ಕಥೆಯು ನನಗಾಗಿ ಬಂದ ಸಿದ್ದರಾಮಯ್ಯ ನೂರು ತಿಂದ್ರ ಕೋರ್ಟ್ಗೆ ಹೋಗ್ಬೋದು ನಮ್ಮ ಹೆಂಗ ಅಕ್ಯೂಸ್ ಮಾಡ್ತೀರಿ ನೀವು ಅಂತ ನಮ್ದು ಏನಿದೆ ಪಾತ್ರ ತೋರ್ಸ್ರಪ್ಪ ಇದ್ರಲ್ಲ ಏನು ಫಲಾನುಭವಿ ನಾವಲ್ಲ ಹೌದು ಅವ್ರು ನಮ್ಮ ತಾಯಿ ಸಿದ್ದರಾಮಯ್ಯ ಹೌದು ನಮ್ಮ ಮೆಂಟಿ ಯಡಿಯೂರಪ್ನವ್ರ ಸಂದರ್ಭ ಎಲ್ಲಾ ಹೇಳಿಕೆಗಳು ಹಂಗೆ ನೆನಪಾಗ್ತಾ ಇದಾವೆ ಸರ್ ರಿವರ್ಸ್ ಸೈಡ್ ಅಲ್ಲಿ ಇತ್ತು ಇದೇ ಸ್ಟೇಟ್ಮೆಂಟ್ ಗಳು ಯಾವುದು ಡಿಮ್ಯಾಂಡ್ ಮಾಡಿದ್ರಿಮಂಡ್ ಮಾಡಿದ್ರು ರಾಜೀನಾಮೆ ಮನೆಗೆ ಹೋಗ್ರಿ ಇವ್ರು ಹೇಳಿರ್ತಾರೆ ಇವ್ರೇನ್ ಹೇಳಿರಲ್ಲ ಅಂತ ಏನಿಲ್ಲ ಈ ಮಧ್ಯೆ ಗೌರ್ನರ್ ಹಠಾವ್ ಅಂತ ಹೇಳಿ ಎಲ್ಲ ಕಡೆ ಚಿಕ್ಕಾಪುಟೆ ಪ್ರೊಟೆಸ್ಟ್ ಅಂತೆ ಮೈಸೂರು ಮಂಡ್ಯ ದಾವಣಗೆರೆ ಪ್ರತಿಭಟನೆ ಎಲ್ಲ ಮಾಡಿದ್ದಾರೆ ಟೈರು ಸುಟ್ಟರೆ ವಾತಾವರಣ ಒಂದಷ್ಟು ಕೆಡುತ್ತದೆ ಕಾನೂನಲ್ಲಿ ನಿಮ್ಮ ಟೈರು ಬರ್ನಿಂಗ್ಗೆ ಯಾವ ಬೆಲೆನೂ ಇಲ್ಲ ನಾವು ಮತ್ತೆ ಅಧಿಕಾರಕ್ಕೆ ಬರ್ತೀವಿ ನೀವು ಇಷ್ಟಪಡುತ್ತಿರುವ ನಿಮ್ಮ ಮುಖ್ಯಮಂತ್ರಿ